ಇಲ್ಲಿವರೆಗೆ ಖರ್ಚಾಗಿದೆ 2800 ಕೋಟಿ. ಎತ್ತಿನ ಹೊಳೆ ಅಲ್ಲೇ ಇದೆ. ನೀವು ಇದಕ್ಕೆ ಹೋಗೋದಿರಲಿ, ಚಿಕ್ಕಬಳ್ಳಾಪುರ ಕೋಲಾರಕ್ಕೆ, ಇನ್ನು ಸಕಲೇಶ್ಪುರನಾಗ ದಾಟಿಲ್ಲ ಅದು. ಇನ್ನು ಹಲವಾರು ಯೋಜನೆಗಳ ಬಗ್ಗೆ ನೀವು ಆ ಪ್ಯಾರಾವೈಸ್ ನೋಡಿಬಿಟ್ರೆ ಪ್ರಗತಿಯಲ್ಲಿದೆ, ಟೆಂಡರ್ ಪ್ರಕ್ರಿಯೆಯಲ್ಲಿದೆ, ಸಚಿವ ಸಂಪುಟದ ಒಪ್ಪಿಗೆ ಪಡೆದಿದೆ. ಇದೆ ಆ ಪ್ಯಾರಾಗಳು. ಯಾವುದು ವರ್ಕ್ ಕಂಪ್ಲೀಟ್ ಮಾಡಿದ್ದೀವಿ ಅನ್ನೋದು ಎಲ್ಲೂ ಇಲ್ಲ ಅಲ್ಲಿ. ದುಡ್ಡಿನಲ್ಲಿ, ರಾಜ್ಯದ 6 ಕೋಟಿ ಜನತೆಯ ತೆರಿಗೆ ಹಣದಲ್ಲಿ ಈ ರೀತಿಯ ಒಂದು ಜಾಹೀರಾತು ಒಂದು ಭಾಗ ಇಟ್ಕೊಳ್ಳಿ. ಅಟ್ಲೀಸ್ಟ್ ಹೋಗಲಿ, ಪತ್ರಿಕೆಗಳಾದರೂ ಉಳ್ಕೊತವೆ. ಆ ದುಡ್ಡು ಅಲ್ಲಿಗಾದರೂ ಉಪಯೋಗಕ್ಕೆ ಬರ್ತಾ ಇದೆ, ಇವ್ರು ಖರ್ಚು ಮಾಡ್ತಾ ಇರೋದು. ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ಬಿಡ್ತೀನಿ ನಿಮ್ಮ ಪರವಾಗಿ, ಮಾಧ್ಯಮಗಳ ಪರವಾಗಿ. ಅದಕ್ಕಾದರೂ ಹೋಗಲಿ, ಆ ಜನಗಳ ದುಡ್ಡು ಒಳ್ಳೆ ರೀತಿಯಲ್ಲಾದರೂ ಹೋಗಲಿ, ದುಡ್ಡು ಅವ್ರು ನಿಮಗಾದರೂ ತಲುಪ್ತಾ ಇದೆ. ಈ ಪುಣ್ಯಾತ್ಮರು ಸಭೆ ಮಾಡ್ತಾ ಇದಾರಲ್ಲ, ಒಂದೊಂದು ಸಭೆಗೆ 50 ಲಕ್ಷ 60 ಲಕ್ಷ ಒಂದೊಂದು ಸಭೆಗೆ. ಜನ ಬರೋದಕ್ಕೆ 200 ರೂಪಾಯಿ 300 ರೂಪಾಯಿ ಪರ್ ಹೆಡ್. ಸರ್ಕಾರಿ ತೆರಿಗೆ ದುಡ್ಡು ಅದು, ರಾಜ್ಯದ ತೆರಿಗೆ ದುಡ್ಡು ಜನಗಳದು. ಜನರಿಗೆ ಹೋಗ್ತಾ ಇದೆ, ಜನರಿಗೆ ಹೋಗ್ತಿರೋದಕ್ಕೆ ಅದಕ್ಕೂ ಒಂದು ಜನಕ್ಕೆ ಹೋಗಿ ಪೆಂಡಾಲಿಂದ ಪಾಪ ಅವ್ರು ಬದುಕ್ತಾವ್ರೆ ಅಂತ ಹೇಳ್ಬೇಕು. ಈಗ ಅಷ್ಟೇ ನಾವು ಇಲ್ಲಿ ಹೋಗಲಿ, ಆ ಕಾರ್ಯಕ್ರಮ ಮಾಡಿ ಜನ ಕೂರಿಸ್ಕೊತಾರಲ್ಲ ಆ ಸಭೆಯಲ್ಲಿ, ಈ ಸರ್ಕಾರ ನಾವು ಏನು ಈ ರಾಜ್ಯದ ಅಭಿವೃದ್ಧಿಗೆ ನಮ್ಮ ಚಿಂತನೆ ಮಾಡಿದ್ದೇವೆ, 5 ವರ್ಷ ಸಾಧನೆ ಮಾಡಿದ್ದೇವೆ ನಿಮ್ಮ ಅಭಿವೃದ್ಧಿಗೆ ಅನ್ನೋದನ್ನು ಹೇಳೋದಕ್ಕಿಂತ ಜಾಸ್ತಿ ಬಿ ಜೆ ಪಿ ನಾಯಕರನ್ನ ಬೈಲಿಕ್ಕೆ ಸಮಯ ಇಟ್ಕೊಂಡಿದ್ದಾರೆ. ಮೊನ್ನೆ ಒಂದು ಪತ್ರಿಕೆಯಲ್ಲಿ ನೋಡಿದೆ, ಮಾಧ್ಯಮದಲ್ಲೇ ಬರೆದಿದ್ದಾರೆ, ಈಗ ಇಬ್ರಾಹಿಂ ಅವಶ್ಯಕತೆ ಇಲ್ಲ ಅಂತ ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳ್ತಾರಂತೆ. ನಮ್ಮ ಸಿದ್ದರಾಮಯ್ಯನವರು ಇಬ್ರಾಹಿಂ ಸ್ಥಾನ ತುಂಬಿದ್ದಾರೆ, ಸಭೆಗಳಲ್ಲಿ ವಿದೂಷಕರಾಗಿ ಸ್ವಲ್ಪ ನಗಿಸ್ತಕ್ಕಂಥದ್ದು ಇಬ್ರಾಹಿಂ ಏನಿದ್ದರು, ಆ ಸ್ಥಾನ ಇವತ್ತು ನಮ್ಮ ಮುಖ್ಯಮಂತ್ರಿಗಳೇ ಫಿಲಪ್ ಮಾಡ್ಕೊಂಡು ಆ ಕೊರತೆ ನೀಗಿಸಿದ್ದಾರೆ ಇಬ್ರಾಹಿಂ ಕೊರತೆನ ಅಂತೇಳಿ ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇದ್ದಾರೆ ಅಂತೇಳಿ ಮಾಧ್ಯಮದ ಸ್ನೇಹಿತರು ಬರೆದಿದ್ದೆ. ಮುಖ್ಯಮಂತ್ರಿಗಳ ಸಭೆ, ವಿದೇಶಕರು ಕೆಲಸ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮ ಮಾಡ್ಕೊಂಡು ಹೊರಟಿದ್ದಾರೆ ಅಂತೇಳಿ ಬರೆದಿದ್ದೆ. ಅವ್ರು ಕಾಂಗ್ರೆಸ್ ನಾಯಕರು ಮಾತನಾಡ್ತಾರೆ ಅಂತೇಳಿ, ಅದು ನಿಮ್ಮ ಪ್ರತಿ ಈಗ ನನಗೆ ನಾನು ಬೆಂಗಳೂರಿನಲ್ಲಿದ್ದರೂ ಇಲ್ಲಿ ವಾಚ್ ಮಾಡ್ತಾ ಇರ್ತಕ್ಕಂಥದ್ದು, ಈ ಕಾನೂನಿನ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಸರ್ಕಾರಗಳೇನಾದರೂ ಎಡವ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಅನುಮಾನ ಇದೆ ನನಗೆ. ಇಷ್ಟೊಂದು ಕ್ಲಿಷ್ಟಕರವಾದಂಥ ಪರಿಸ್ಥಿತಿ ಇದೆಯಾ ಕಾನೂನನ್ನು ರಕ್ಷಣೆ ಮಾಡಲಿಕ್ಕೆ ಸರ್ಕಾರಕ್ಕೆ? ಬಹುಶಃ ಹೋದ ವಾರ ಮತ್ತೊಂದು ದಾಳಿ ಆಗಿದೆ, ಯಾರೋ ಕೇಶವ ಅಂತಕ್ಕಂಥ ಒಬ್ಬ ಯುವಕನ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಆಗಿದೆ. ಅದಕ್ಕೆ ಕಾರಣ, ಒಂದು 8 ದಿವಸಗಳ ಮುಂಚೆ ಯಾರೋ ಜಲೀಲ್ ಅಂತಲೋ ಯಾವುದೋ ಒಂದು ಹೆಸರು ನಾನು ಮಾಧ್ಯಮಗಳಲ್ಲಿ ನೋಡಿದೆ, ಗಮನಿಸಿದೆ ಟಿವಿಗಳಲ್ಲಿ. ಆ ವ್ಯಕ್ತಿಯ ಹತ್ಯೆಯಾದಂಥ ಹಿನ್ನೆಲೆ ಒಳಗೆ ಮತ್ತೊಮ್ಮೆ ಆ ಕಲ್ಲಡ್ಕ ಭಾಗದಲ್ಲಿ ಒಂದು ಹಲ್ಲೆ ಆಗ್ತಕ್ಕಂಥ ಒಂದು ಪ್ರಕರಣ ನಡೆದಿದೆ ಅಂತಕ್ಕಂಥದ್ದು ನೋಡಿದೆ. ಅದಕ್ಕೆ ಮತ್ತೆ ಏನು 144 ಸೆಕ್ಷನ್ ಅಂತೆ ಅದಂತೆ ಇದಂತೆ ಅಂದ್ಕೊಂಡು ಬರೀ ಇದರಲ್ಲೇ ಕಾಲ ಏನು ತಳ್ತಾ ಇದ್ದಾರೆ. ಆ ಭಾಗದಲ್ಲಿ ಈ ರೀತಿ ಪದೇ ಪದೇ ಆದಾಗ ಯಾವೊಂದು ವಾಣಿಜ್ಯ ಚಟುವಟಿಕೆಗಳ ಮುಖಾಂತರ ಬದುಕ್ತಕ್ಕಂಥ ಸಣ್ಣ ಪುಟ್ಟ ಅಂಗಡಿಗಳು ಇಲ್ಲ ಬೀಡಿ ಕಟ್ತಕ್ಕಂಥ ಜನ ದೊಡ್ಡ ಮಟ್ಟದಲ್ಲಿದ್ದಾರೆ, ಇಲ್ಲಿ ಅದರಲ್ಲೇ ಅವ್ರ ಜೀವನ. ಇವತ್ತು ಅಂಥ ಕುಟುಂಬಗಳ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ನಾವು ಯಾರು ಯೋಚನೆ ಮಾಡ್ತಾ ಇಲ್ಲ. ಇಲ್ಲಿ ದಿನ ಕೂಲಿ ಕೆಲಸ ಮಾಡೋ ಮಗದೊಂದು ಮಾಡೋ ಇವತ್ತು ಆ ಕುಟುಂಬ ನಿರ್ವಹಣೆ ಮಾಡಬೇಕಾದಂಥ ಹೆಚ್ಚಿನ ಸಂಖ್ಯೆಯ ಕುಟುಂಬಗಳೇನಿದ್ದಾವೆ. ಈ ರೀತಿ ಒಂದು ವಾರ 10 ದಿವಸ ಇವತ್ತು 144 ಸೆಕ್ಷನ್ ಹಾಕ್ಕೊಂಡು ಹೋದರೆ ಇಲ್ಲ ಮನೆಯಿಂದ ಹೊರಗೆ ಬರದೇ ಇರತಕ್ಕಂಥ ಒಂದು ಭೀತಿಯ ವಾತಾವರಣ ನಿರ್ಮಾಣ ಆದರೆ ಅಂಥ ಬಡ ಕುಟುಂಬಗಳ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ನಾವು ಇಲ್ಲಿವರೆಗೆ ಚಿಂತನೆ ಮಾಡ್ತಾ ಇಲ್ಲ. ಜನತಾದಳದ ನಡುಗೆ ಸೌಹಾರ್ದತೆ ಕಡೆಗೆ ಅಂತಕ್ಕಂಥ ಒಂದು ಹೆಸರಿನಲ್ಲಿ
ಮೊದಲನೇ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಅದು ಮಂಗಳೂರು ನಗರದ ನೆಹರು ಮೈದಾನದಲ್ಲಿ ಒಂದು ಬೃಹತ್ ಐತಿಹಾಸಿಕ ಸಮಾರಂಭವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಹೊಂದಿದ್ದೇವೆ. ಬಹುಶಃ ನನಗೆ ತಿಳಿದಂಥ ತಿಳುವಳಿಕೆ ಹೇಳೋದಾದರೆ, ಒಂದು ಬಾರಿ JP ಅವರು ಬಂದಾಗ ನಡೆದಂಥ ಒಂದು ಸಭೆ, ಮೊರಾರ್ಜಿ ದೇಸಾಯಿ ಅವರು ಬಂದಾಗ ನಡೆದಂಥ ಒಂದು ಸಭೆ ನೆಹರು ಮೈದಾನದಲ್ಲಿ, ಆ ಎರಡು ದೊಡ್ಡ ಮಟ್ಟದ ಸಭೆಗಳು ಜನತಾದಳದಿಂದ ಹಿಂದಿನ ಎಲ್ಲ ನಮ್ಮ ನಾಯಕರುಗಳಿದ್ದಾಗ ನಡೆದಂಥ ಒಂದು ಕಾರ್ಯಕ್ರಮ ಹೊರತುಪಡಿಸಿದರೆ ಮತ್ತೆ ಯಾವುದು ನಾವು ನೆಹರು ಮೈದಾನದಲ್ಲಿ ದೊಡ್ಡ ಮಟ್ಟದ ಸಭೆಗಳನ್ನು ನಡೆಸಿರಲಿಲ್ಲ. ಒಂದು ಬಾರಿ ಬಹುಶಃ JH ಪಟೇಲ್ರು ಮುಖ್ಯಮಂತ್ರಿಗಳಿದ್ದಾಗ ಒಂದು ಸಭೆ ನೆಹರು ಮೈದಾನದಲ್ಲಿ ಆಗಿದೆ ಅಂತಕ್ಕಂಥದ್ದು ನನ್ನ ಗಮನದಲ್ಲಿದೆ. ಇವತ್ತು ಕರಾವಳಿ ಪ್ರದೇಶದಲ್ಲಿ ವಿಶೇಷವಾಗಿ ಎಲ್ಲೋ ಒಂದು ಕಡೆ ಪದೇ ಪದೇ ನಾನು ಬಂದಾಗೆಲ್ಲ ತಮ್ಮ ಮುಂದೆ ನನ್ನ ಭಾವನೆ ವ್ಯಕ್ತಪಡಿಸಿದ್ದೇನೆ. ಇಲ್ಲಿ ಅಭಿವೃದ್ಧಿಗಿಂತ ಹೆಚ್ಚಾಗಿ ಸಮಾಜಗಳ ಮಧ್ಯೆ ಘರ್ಷಣೆ ಉಂಟು ಮಾಡಿ ಧರ್ಮದ ಹೆಸರಿನ ರಾಜಕಾರಣದಿಂದ ಇದನ್ನೇ ಒಂದು ಭಾವನಾತ್ಮಕವಾದಂಥ ಒಂದು ವಿಷಯ ಅಂತಕ್ಕಂಥ ರೀತಿಯಲ್ಲಿ ಇದು ಸೌಹಾರ್ದತೆಯನ್ನು ಹಾಳು ಮಾಡತಕ್ಕಂಥದ್ದು ಏನು ನಡೀತಾ ಬಂದಿದೆ. ನಮ್ಮ ಪಕ್ಷದ ಮತ್ತು ನನ್ನ ವೈಯಕ್ತಿಕವಾದಂಥ ಒಂದು ಭಾವನೆ, ಈ ಭಾಗದಲ್ಲಿ ಇದು ಸಂಪೂರ್ಣವಾಗಿ ನಿಲ್ಲಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಹುಶಃ ನಿಮ್ಮಲ್ಲೂ ಅದೇ ಹೆಚ್ಚಿನ ಅಭಿಪ್ರಾಯ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಹಲವಾರು ಬಾರಿ ಹೇಳಿದ್ದೇನೆ, ದಕ್ಷಿಣ ಕನ್ನಡ ಜಿಲ್ಲೆ ಅದರಲ್ಲೂ ಮಂಗಳೂರು ಭಾಗದಲ್ಲಿ ಬೆಂಗಳೂರು ನಗರಕ್ಕೆ ಹೋಲಿಕೆ ಮಾಡಿದಾಗ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳಿಗೆ ಅವಕಾಶಗಳಿವೆ. ಅದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪೋರ್ಟ್ನ ನಿರ್ಮಾಣ ಮಾಡ್ತಕ್ಕಂಥದ್ದಿರ್ಬೋದು, ಈಗಾಗಲೇ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಅದನ್ನು ಇನ್ನೂ ಒಂದು ಉತ್ತಮವಾದಂಥ ಸೌಕರ್ಯಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಬೆಳವಣಿಗೆ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಹಲವಾರು ರೀತಿಯ ಕೈಗಾರಿಕೆಗಳನ್ನು ಪರಿಸರಕ್ಕೆ ಹಾನಿಯಾಗದೆ ಇರತಕ್ಕಂಥ ರೀತಿಯಲ್ಲಿ ಈ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ತರಲಿಕ್ಕೆ ಅವಕಾಶಗಳಿದ್ದಾವೆ. ಆದರೆ ಈ ಭಾಗದಲ್ಲಿ ಆ ಅಭಿವೃದ್ಧಿಗೆ ಪೂರಕವಾದಂಥ ರೀತಿಯ ವಾತಾವರಣಕ್ಕಿಂತ ಹೆಚ್ಚಾಗಿ ಒಂದು ಭಯದ ವಾತಾವರಣ ನಿರಂತರವಾಗಿ ಸೃಷ್ಟಿ ಮಾಡ್ಕೊಂಡು ಹೊರಟಿದ್ದಾರೆ. ಮೊದಲನೇದಾಗಿ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಶುಭಾಶಯಗಳನ್ನು ತಮ್ಮೆಲ್ಲರಿಗೆ ಕೋರ್ತಕ್ಕಂಥದ್ದು ಒಂದು ಭಾಗ. ಅದ್ರ ಜೊತೆಗೆ ತಮ್ಮಗಳ ಮುಖಾಂತರವೇ ನಾಡಿನ ಜನತೆಗೂ ಹೊಸ ವರ್ಷದ ಶುಭಾಶಯಗಳನ್ನು ಮೊದಲನೇದಾಗಿ ಕೋರ್ಲಿಕ್ಕೆ ಬಯಸ್ತಾ ಇದ್ದೀನಿ. ದಕ್ಷಿಣ ಕನ್ನಡ ಜಿಲ್ಲೆಯ ವಿಶೇಷವಾಗಿ ಪ್ರತಿಯಿಂದಲೂ ಬರ್ತಾರೆ ಇಲ್ಲಿ, ಅಲ್ಲಿಂದ ಉಡುಪಿಯಿಂದ ಬರ್ತಾರೆ, ನಾರ್ತ್ ಕೇಂದ್ರದಿಂದ ಬರ್ತಾರೆ, ಈ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲಿ ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತೆ. ಇಲ್ಲ, ಪಾದಯಾತ್ರೆ ಇಲ್ಲ, ಸಭೆ ಇಟ್ಕೊಂಡಿದ್ದೆ. ನಾವು ಹಿಂದೆ ನಿರಂತರವಾಗಿ ಏನು ಒಂದು ಒಂದೂವರೆ ತಿಂಗಳ ಕಾಲದಲ್ಲಿ ಆಕ್ಟಿವಿಟೀಸೇ ಸ್ತಬ್ಧವಾಗಿತ್ತು, ಅದನ್ನು ಎರಡೂ ಪಕ್ಷಗಳು ಸರಿಪಡಿಸಲಿಲ್ಲ ಅಂತಕ್ಕಂಥ ಹಿನ್ನೆಲೆ ಒಳಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸೌಹಾರ್ದತೆಯ ಒಂದು ವಾತಾವರಣ ನಿರ್ಮಾಣ ಮಾಡತಕ್ಕಂಥದ್ದಕ್ಕೆ ತೀರ್ಮಾನಕ್ಕೆ ಬಂದವು. ಆಗ ಸರ್ಕಾರ 144 ಸೆಕ್ಷನ್ ಹಾಕಿ ಆ ಒಂದು ವಾತಾವರಣ ನಿರ್ಮಾಣ ಏನು ಮಾಡ್ಕೊಂಡು
144 ಸೆಕ್ಷನ್ ಇದ್ದಾಗ ನಾವೇ ಕಾನೂನು ಉಲ್ಲಂಘನೆ ಮಾಡಬಾರ್ದು ಅಂತಕ್ಕಂಥದ್ದು ದೃಷ್ಟಿಯಿಂದ ಡೆಫರ್ ಮಾಡಿದ್ದೇವೆ. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಬಂಟ್ವಾಳ ಕ್ಷೇತ್ರಕ್ಕೆ ಸೀಮಿತವಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ನಾನು ಎಂಟೈರ್ ಕರಾವಳಿ ಜಿಲ್ಲೆಗಳಲ್ಲಿ ಇವತ್ತೇನು ಸ್ಪ್ರೆಡ್ ಆಗ್ತಾ ಇದೆ, ಇವತ್ತು ಮೊನ್ನೆ ಒನ್ ಅವರ್ದ ಇಶ್ಯೂನೇ ಇವತ್ತು ಇಲ್ಲಿರ್ತಕ್ಕಂಥದ್ದು ಬೇರೆ ಬೇರೆ ಭಾಗಕ್ಕೆ ಸ್ಪ್ರೆಡ್ ಮಾಡಲಿಕ್ಕೆ ಹೊರಟಿದ್ದಾರೆ ಕೆಲವರು. ಇದೆಲ್ಲ ಗಮನದಲ್ಲಿ ಇಟ್ಕೊಂಡೆ ಈ ಕರಾವಳಿ ಬೆಲ್ಟ್ನಲ್ಲಿ ಈ ರೀತಿಯ ಒಂದು ವಾತಾವರಣವನ್ನು ಸಂಪೂರ್ಣವಾಗಿ ನಿಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಮನವಿ ಮಾಡಲಿಕ್ಕೆ ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಕಾರ್ಯಕರ್ತ ಒಂದು ವರ್ಷದಲ್ಲಿ ಕೊಡ್ತೀವಿ ಅಂದರು. ಇನ್ನೊಂದು ಕಡೆ ಬೆಂಗಳೂರಿನ ಕೊಳಚೆ ನೀರಿದೆಯಲ್ಲ ಅದಾದರೂ ಕೊಡ್ರಪ್ಪ ಅಂತೇಳಿ ರಮೇಶ್ ಕುಮಾರ್ ಅವರು ಭಾಷಣ ಮಾಡಿ ವಿಧಾನಸಭೆಯಲ್ಲಿ, ಈಗ ಅದು 1,000 ಕೋಟಿ ಪ್ರಾಜೆಕ್ಟ್ ಪ್ರಾರಂಭ ಮಾಡಿದ್ದಾರೆ. ಎತ್ತಿನೋಳಲ್ಲಿ ನೀರು ಸಿಗೋದಾದ್ರೆ ಕೊಳಚೆ ನೀರಾಗಿ ತಗೊಂಡು ಹೋಗ್ತಾವ್ರ ಅಲ್ಲಿಗೆ ಜನಕ್ಕೆ. ನಾನು ಹೇಳ್ತಾ ಇಲ್ಲ, ಯಾರು ನೀರಾವರಿ ತಜ್ಞರಿದ್ದಾರೆ ಅವರೇನು ಹೇಳ್ತಾರೆ ತಿಳ್ಕೊಳ್ಳಿ. ನಾನೇನು ನೀರಾವರಿ ತಜ್ಞ ಅಲ್ಲ, ನಾನು ಯಾವುದೇ ಕಾರ್ಯಕ್ರಮ ಮಾಡೋದು ನನ್ನ ಸ್ಟ್ಯಾಂಡ್ ಅದೇನೆ. ಈ ಯೋಜನೆ ಹೆಸರಿನಲ್ಲಿ ದುಡ್ಡು ಹೊಡೆಯೋದಕ್ಕೆ ಪ್ರಿಫರೆನ್ಸ್ ಕೊಟ್ಟಿರೋ ಕಾರ್ಯಕ್ರಮ ಅನ್ನೋದು ಹೇಳ್ತಾ ಇದ್ದೇನೆ. ಇದರಲ್ಲಿ ಏನು ನಾನು ಯಾವುದೇ ಮುಚ್ಚುಮರೆ ಇಲ್ಲ. ಅಲ್ಲ, ಈ ಮಾತನ್ನು ತುಂಬ ಜನ ಹೇಳಿದ್ದಾರೆ. ಪೂಜಾರಿಯವರು ಕೂಡ ಹೇಳಿದ್ರು ಅದೇ ಮಾತು ಒಂದು 2 ವರ್ಷದ ಹಿಂದೆ. ಅನಂತರ ಇಲ್ಲಿಯೇ ಬಿಜೆಪಿಯವರು ಕೂಡ ಅದೇ ಮಾತನ್ನು ಹೇಳಿದ್ರು, ವಿರೋಧ ಕೂಡ ಮಾಡಿದ್ರು. ಈ ಪ್ರಾಜೆಕ್ಟ್ಗೆ ಚಾಲನೆ ಕೊಟ್ಟವರೇ ಬಿಜೆಪಿಯವರು. ಸದಾನಂದ ಗೌಡರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ 8,900 ಕೋಟಿಯೇ ಮೊದಲನೇ ಹಂತದ ಎಸ್ಟಿಮೇಟ್ ಮಾಡಿದವರೇ ಸದಾನಂದ ಗೌಡರು. ಬಸವರಾಜ ಬೊಮ್ಮಾಯಿ ನೀರಾವರಿ ಮಂತ್ರಿಗಳಿದ್ದಾಗ ಅದನ್ನು ಈಗ 12,800 ಕೋಟಿಗೆ ಏರಿಕೆ ಮಾಡಿದ್ದಾರೆ. ಅಲ್ಲಿ ಸದಾನಂದ ಗೌಡರು ಅಲ್ಲಿ ಅದೇ ಹೇಳ್ತಾರೆ, ಇಲ್ಲಿ ಬಿಜೆಪಿಯವರು ನಿಮ್ಮ ಎಂ ಪಿಯವರು ಪಾದಯಾತ್ರೆ ಮಾಡ್ತಾರೆ. ನಮ್ದು ಈ ಡಬಲ್ ಗೇಮ್ ಇಲ್ಲ, ನಮ್ಮ ನಾವೇನು ಮಾಡಿಲ್ಲ. ಇಲ್ಲಿವರೆಗೆ ಡಬಲ್ ಗೇಮ್ ರಾಜಕೀಯ ನಾವು ಎಂದೂ ಮಾಡಿಲ್ಲ. ನಾನು ಅದಕ್ಕೆ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ಯೋಜನೆ ಮಾಡಬೇಕಾದ್ರೆ ಅದು ಜನತೆಗೆ ತಲುಪಬೇಕು. ರಾಜ್ಯದ 6 ಕೋಟಿ ಜನತೆಯ ತೆರಿಗೆ ಹಣ ಇವತ್ತು ದುರ್ಬಳಕೆ ಆಗಬಾರದು. ಇದನ್ನು ನಿಲ್ಲಿಸಿ ಉತ್ತಮವಾದಂಥ ಮನುಷ್ಯನಾಗಿ ಬದುಕಿ ಸಮಾಜ ಒಂದು ಉತ್ತಮವಾದಂಥ ವಾತಾವರಣ ನಿರ್ಮಾಣ ಮಾಡಿ ಅಂತಕ್ಕಂಥದ್ದನ್ನೇ ನಾನು ಮನವಿ ಮಾಡ್ತೀನಿ. ಸರಿಗ ಮೊನ್ನೆ ಉಸ್ತುವಾರಿ ಸಿಗುತ್ತೆ ಅಂತ ಹೇಳ್ಕೊಂಡು ಹೊರಟಿದ್ದೀರಿ. ಆ 29 ಟಿ ಎಮ್ ಸಿ ನೀರಲ್ಲಿ ಸಿಗೋದಿಲ್ಲ ನಿಮಗೆ ಅಂತಕ್ಕಂಥದ್ದು ಮೊದಲೇ ಹೇಳಿದ್ದೇನೆ, ಸರ್ಕಾರದ ಮುಖಕ್ಕೆ ಹೇಳಿದ್ದೆ. ಇದು ದುಡ್ಡುಡಿಯ ಕಾರ್ಯಕ್ರಮ ಅಂತ ಹೇಳಿದ್ದೇನೆ. ಅದಕ್ಕೆ ಅವ್ರು ಏನು ಹೇಳಿದ್ದಾರೆ, ಇವರಿಗೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಡೋದಕ್ಕೆ ಸಮಾಜ ಇವ್ರಿಗೆ ಮನಸ್ಸಿಲ್ಲ, ಅದಕ್ಕೋಸ್ಕರ ಇದನ್ನು ಹೇಳ್ತಾರೆ, ಇವರು ವಿರೋಧ ಮಾಡ್ತಾರೆ ಕುಮಾರಸ್ವಾಮಿ ಅಂತಕ್ಕಂಥ ರೀತಿಯಲ್ಲಿ ಆ ಭಾಗದ ಜನತೆ ತಲೆಗೆಡಿಸ್ಲಿಕ್ಕೆ ಹೊರಟಿದ್ದಾರೆ. ಇವರು ಹೇಳಿದ್ರು 1 ವರ್ಷದಲ್ಲಿ ನೀರು ಕೊಡ್ತೀವಿ ಅಂದರು ಈ ಸರ್ಕಾರ. ಇವತ್ತು 5 ವರ್ಷ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ವೀರಪ್ಪ ಮೊಯ್ಲಿ ಅವರು ಅಲ್ಲೇ ಭಾಷಣ ಮಾಡಿದ್ರು ಸರ್, ಚಿಕ್ಕಬಳ್ಳಾಪುರದಲ್ಲಿ ವೀರಪ್ಪ ಮೊಯ್ಲಿ ಅವರು. ನಾವು ಹಿಂದೆ ನಿರಂತರವಾಗಿ ಏನು 1-1.5 ವರ್ಷದಲ್ಲಿ ಆಕ್ಟಿವಿಟೀಸೇ ಸ್ತಬ್ಧವಾಗಿತ್ತು. ಅದನ್ನು ಎರಡೂ ಪಕ್ಷಗಳು ಸರಿಪಡಿಸಲಿಲ್ಲ ಅಂತಕ್ಕಂಥ ಹಿನ್ನೆಲೆ ಒಳಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸೌಹಾರ್ದತೆಯ ಒಂದು ವಾತಾವರಣ ನಿರ್ಮಾಣ ಮಾಡತಕ್ಕಂಥದ್ದಕ್ಕೆ ತೀರ್ಮಾನಕ್ಕೆ ಬಂದವು. ಆಗ ಸರ್ಕಾರ 144 ಸೆಕ್ಷನ್ ಹಾಕಿ ಆ ಒಂದು ವಾತಾವರಣ ನಿರ್ಮಾಣ ಏನು ಮಾಡ್ಕೊಂಡ್ರು, 144 ಸೆಕ್ಷನ್ ಇದ್ದಾಗ ನಾವೇ ಕಾನೂನು ಉಲ್ಲಂಘನೆ ಮಾಡಬಾರ್ದು ಅಂತಕ್ಕಂಥದ್ದು ದೃಷ್ಟಿಯಿಂದ ಡೆಫರ್ ಮಾಡಿದ್ದೇವೆ. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಬಂಟ್ವಾಳ ಕ್ಷೇತ್ರಕ್ಕೆ ಸೀಮಿತವಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ನಾನು ಎಂಟೈರ್ ಕರಾವಳಿ ಜಿಲ್ಲೆಗಳಲ್ಲಿ ಇವತ್ತೇನು ಸ್ಪ್ರೆಡ್ ಆಗ್ತಾ ಇದೆ, ಇವತ್ತು ಮೊನ್ನೆ ಒನ್ ಅವರ್ದ ಇಶ್ಯೂನೇ ಇವತ್ತು ಇಲ್ಲಿರ್ತಕ್ಕಂಥದ್ದು ಬೇರೆ ಬೇರೆ ಭಾಗಕ್ಕೆ ಸ್ಪ್ರೆಡ್ ಮಾಡಲಿಕ್ಕೆ ಹೊರಟಿದ್ದಾರೆ ಕೆಲವರು. ಇದೆಲ್ಲ ಗಮನದಲ್ಲಿ ಇಟ್ಕೊಂಡೆ ಈ ಕರಾವಳಿ ಬೆಲ್ಟ್ನಲ್ಲಿ ಈ ರೀತಿಯ ಒಂದು ವಾತಾವರಣವನ್ನು ಸಂಪೂರ್ಣವಾಗಿ ನಿಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಮನವಿ ಮಾಡಲಿಕ್ಕೆ ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರು ವತಿಯಿಂದ ಬರ್ತಾರೆ, ಇಲ್ಲಿ ಅಲ್ಲಿಂದ ಉಡುಪಿಯಿಂದ ಬರ್ತಾರೆ, ನಾರ್ತ್ ಕೇಂದ್ರದಿಂದ ಬರ್ತಾರೆ. ಈ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲಿ ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತೆ. ಇಲ್ಲ ಪಾದಯಾತ್ರೆ ಇಲ್ಲ, ಸಭೆ ಇಟ್ಕೊಂಡಿದ್ದೆ. ಇವತ್ತು ಮಂಡ್ಯದಲ್ಲಿ ಯಾಕಾಗಲ್ಲ, ಹಾಸನದಲ್ಲಿ ಯಾಕಾಗಲ್ಲ,
ಇಲ್ಲೇ ಯಾತಕ್ಕೆ ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದಾರೆ? ಇದು ನಿಲ್ಲಿಸಬೇಕು ಅಂತಕ್ಕಂಥ ಉದ್ದೇಶ ಇಲ್ಲ, ಒಂದು ಸಹೋದರ ಮನೋಭಾವದಿಂದ ಜೀವನ ಮಾಡತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ನಾವು January 9 ಈ ಸಭೆ ಉದ್ದೇಶ ಇಟ್ಕೊಂಡಿದ್ದೇವೆ. ಮಾಧ್ಯಮದ ಸ್ನೇಹಿತರ ಮುಖಾಂತರ ಈ ಭಾಗದ ಜನತೆಗೆ ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಿಮ್ಮಗಳ ಕೈನಲ್ಲಿದೆ ಇದು, ಈ ಒಂದು ಜಿಲ್ಲೆಯ ಒಂದು ಸೌಹಾರ್ದಯುತವಾದಂಥ ವಾತಾವರಣ. ಇವತ್ತು ಬುದ್ಧಿವಂತ ಇದ್ದೀರಿ, ಬಹುಶಃ ದೇಶದ ರಾಜ್ಯದ ದೇಶದ ಯಾವುದೇ ಭಾಗಕ್ಕೆ ನಾವು ಹೋಲಿಕೆ ಮಾಡಿದಾಗ ಅತ್ಯಂತ ಉತ್ತಮವಾದಂಥ ಒಂದು ಶಿಕ್ಷಣ ಪಡೆಯತಕ್ಕಂಥ ಜಿಲ್ಲೆ ಇದು. ಅತ್ಯಂತ ಉತ್ತಮವಾದಂಥ ಬುದ್ಧಿವಂತರು ಶಿಕ್ಷಣದಲ್ಲಿ ಎಲ್ಲ ರೀತಿಯ ಒಂದು ಅವಕಾಶಗಳು ಸಿಕ್ಕಿರತಕ್ಕಂಥ ಇಂಥ ಒಂದು ಜಿಲ್ಲೆಯಲ್ಲಿ ಇಂಥ ವಾತಾವರಣ ಯಾತಕ್ಕೆ ನಿರ್ಮಾಣ ಮಾಡಿದ್ದಾರೆ? ಇದನ್ನು ಕೊನೆಗಾಣಿಸ್ತಕ್ಕಂಥದ್ದು ಈ ಭಾಗದ ಜನರ ಕೈನಲ್ಲೇ ಇದೆ. ಅವರಿಗೆ ಒಂದು ಸಂದೇಶ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮ ಏನು ಏರ್ಪಾಡು ಮಾಡಿದ್ದೇವೆ. ಎಲ್ರಿಗೂ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಒಂದು ಹೊಸ ರಾಜಕೀಯದ ವ್ಯವಸ್ಥೆ, ಹೊಸ ವಾತಾವರಣ, ಒಂದು ನೀಲಿ ನಕ್ಷೆಯನ್ನು ತಯಾರು ಮಾಡಿ ಹೊರಟ್ರೆ ಈ ಭಾಗದ ಜನರ ವಿಶ್ವಾಸ ಹಿನ್ನೆಲೆ ಒಳಗೆ ಬಹುಶಃ ಬೆಂಗಳೂರು ನಗರದಲ್ಲಿ ಇವತ್ತು ಆರ್ಥಿಕವಾಗಿ ಕರ್ನಾಟಕ ರಾಜ್ಯದ ಒಂದು GDP ಗ್ರೋತ್ಗೆ ಏನು ದೊಡ್ಡ ಮಟ್ಟದ ಕೊಡುಗೆ ಇದೆ, ಬೆಂಗಳೂರು ನಗರನ ಹಿಂದಕ್ಕೆ ಮುಂದಕ್ಕೆ ಹೋಗ್ತಕ್ಕಂಥ ಶಕ್ತಿ ಮಂಗಳೂರು ನಗರಕ್ಕಿದೆ. ನನ್ನ ಅಭಿಪ್ರಾಯ, ನಾನು 20 ಆಡಳಿತ ನಡೆಸಿದ್ದೇನೆ. ಇವತ್ತು ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಇವತ್ತು ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಿ ಪ್ರತಿ ಕುಟುಂಬ ನೆಮ್ಮದಿಯಿಂದ ಬದುಕ್ತಕ್ಕಂಥ ಒಂದು ಜೀವನ ಮಾಡಲಿಕ್ಕೆ ಅವಕಾಶ ಕಲ್ಪಿಸಬೇಕು. ಇಲ್ಲ, ಇಲ್ಲಿ ಇರ್ತಕ್ಕಂಥ ಹೆಚ್ಚಿನ ಸಂಖ್ಯೆಯ ಕುಟುಂಬಗಳು ಅವ್ರು ದುಡಿಮೆ ಮಾಡೋ ವಯಸ್ಸಿಗೆ ಬಂದಾಗ ಅಲ್ಲೆಲ್ಲ ಮುಂಬೈಗೋ ದುಬೈಗೋ ರವಾನೆ ಮಾಡ್ತಕ್ಕಂಥ ಕೆಲಸಕ್ಕೆ ಈ ಒಂದು ಜಿಲ್ಲೆ ಉಪಯೋಗ ಮಾಡ್ಕೊಂತಾರೋ ಈ ಸರ್ಕಾರ, ಇದು ನಾನು ಚಿಂತೆ ಮಾಡ್ತಾ ಇರ್ತಕ್ಕಂಥ ಅವ್ರ ಬುದ್ಧಿಶಕ್ತಿನ, ಅವರ ಮ್ಯಾನ್ ಪವರ್ನ. ಇವತ್ತೆಲ್ಲ ಹೊರದೇಶಕ್ಕೆ ಹೋಗೋ ಇಲ್ಲ ಮುಂಬೈಗೆ ಹೋಗೋ ಜೀವನ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತೇ ನಿರ್ಮಾಣ